ಇವಾಗ ಏನಪ್ಪಾ ಅಂದ್ರೆ ಸೊ ಇಳಿದುಬಿಟ್ಟು ಖರಾಬ್ ಮಾಡ್ತಾ ಇರೋದು ಸೊ ಕಾಮನ್ ಆಗಿದ್ರಿಂದ ಟಿ ಆರ್ ಪಿ ತುಂಬಾ ಜಾಸ್ತಿ ಬರುತ್ತೆ ತುಂಬಾ ಹೆಣ್ಣಿನ ವಿಚಾರ ಬಂದಾಗೆ ರಾಮ ರಾವಣನನ್ನು ಕೊಂದಿದ್ದಾನೆ ಭೀಮ ದುರ್ಯೋಧನನ್ನು ಕೊಂದಿದ್ದಾನೆ ಅದರಂತೆ ರಾಮಾಯಣ ಮಹಾಭಾರತವೇ ನಡೆದೋಗಿದೆ ಹೆಣ್ಣಿನ ವಿಚಾರದಲ್ಲಿ ಅದರಂತೆ ಕೂಡ ಈ ಒಂದು ಪ್ರಕರಣವು ನಡೆದು ಹೋಗಿದೆ ಇಲ್ಲಿ ತುಂಬಾ ದುಡ್ಡು ಮಾಡ್ತಾ ಇರೋದು ನ್ಯೂಸ್ ಚಾನೆಲ್ ಅವರು ದರ್ಶನ್ ಕೇಸಿಂದ ಸೊ ದರ್ಶನ್ ಕೊಲೆ ಮಾಡಿರೋದ್ರಿಂದ ನ್ಯೂಸ್ ಚಾನಲ್ ಅವ್ರಿಗೆ ಎಷ್ಟೊಂದು ಲಾಭ ಆಗ್ತಾಯಿದೆ ಅಂದರೆ ತುಂಬ ಲಾಭ ಆಗ್ತಾಯಿದೆ ತುಂಬ ಲಾಭ ಮಾಡ್ಕೋತಾ ಇದ್ದಾರೆ ಸೊ ಏನಾದರೂ ಭವಿಷ್ಯ ಬೇರೆ ದೊಡ್ಡ ಇಲ್ಲಿ ಜನಸಾಮಾನ್ಯರು ಕೊಲೆ ಮಾಡಿದ್ರ ಕೊಲೆ ಮಾಡಿರೋದ್ರಿಂದ ಏನೂ ಲಾಭ ಇಲ್ಲ ನ್ಯೂಸ್ ಚಾನಲ್ ಅವ್ರಿಗೆ ಹಾಗೆ ಜನಸಾಮಾನ್ಯರು ರೇಪ್ ಮಾಡೋದ್ರಿಂದ ಏನೂ ಲಾಭ ಇಲ್ಲ ಜನಸಾಮಾನ್ಯರಿಗೆ ಸೊ ಈ ಏನಪ್ಪ ಅಂದರೆ ಸೊ ದರ್ಶನ್ ಈ ದರ್ಶನ್ ಅನ್ನೋ ಒಂದು ಹೆಸರು ಏನಿದೆಪ್ಪ ಅಂದರೆ ತುಂಬ ಪವರ್ಫುಲ್ ಆಗಿದೆ ತುಂಬ ಪವರ್ಫುಲ್ ಆಗಿದೆ ತುಂಬ ತಾಕತ್ತಿದೆ ಹೆಸರಿಗೆ ಯಾಕೆಂದರೆ ಫಸ್ಟು ಪರಪ್ಪನ ಅಗ್ರಹಾರದಲ್ಲಿದ್ದರು ದರ್ಶನ್ ಅವರು ಸೊ ಕೇವಲ ಒಂದು ಟೀ ಕಪ್ಪು ಮತ್ತು ಒಂದು ಸಿಗರೇಟ್ ಏನು ಮಾಡ್ತಪ್ಪ ಅಂದರೆ ಅವರು ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಸಿಫ್ಟ್ ಮಾಡಂಗ ಮಾಡಿದ್ದೇನಪ್ಪ ಅಂದರೆ ಕೇವಲ ಒಂದು ಟೀ ಕಪ್ಪು ಮತ್ತು ಒಂದು ಸಿಗರೇಟು ಹಿಂದೆಯಿಂದ ಹಿಂದೆ ಹಿಂದಿನ ಕಾಲದಿಂದ ಐವತ್ತು ವರ್ಷ ನೂರು ವರ್ಷದಿಂದಲೂ ಜೈಲಲ್ಲಿ ಕಾಮನಾಗಿ ಎಲ್ಲರೂ ಸಿಗರೇಟ್ ಸೇರ್ತಾರೆ ಟೀ ಕುಡಿತಾರೆ ಸೊ ಅಲ್ಲಿ ಕೂಡ ಕ್ಯಾಂಟೀನ್ಗಳಿರ್ತವೆ ಅಲ್ಲಿ ಕಾಮನ್ ಆಗಿ ಬೇಕಾದ ಸರ್ವ್ ಮಾಡ್ತಾರೆ ಯಾಕೆಂದರೆ ಅಪರಾಧಿಗಳಂದು ಮಾತ್ರಕ್ಕೆ ಅವರೇನು ದೆವುಗಳಲ್ಲ ಅವರೇನು ಬೇರೆ ಲೋಕದಿಂದ ಬಂದಿಲ್ಲ ಸೊ ಎಸ್ ತಪ್ಪು ಮಾಡಿದ್ದಾರೆ ಗೊತ್ತಿದ್ದೋ ಗೊತ್ತಿಲ್ಲದೋ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಆಗುತ್ತೆ ಅವರು ಆ ಸೊಳ್ಳೆ ಕಡಿಸ್ಕೊಂಡು ಬೆಡ್ಶೀಟ್ ಇಲ್ದೇ ನೆಲದ ಮೇಲೆ ಮಲ್ಕೊಂಡು ಅದೇ ಒಂದು ದೊಡ್ಡ ನರಕ ಅಂಥದ್ರಲ್ಲಿ ಅವ್ರಿಗೆ ಟೀ ಕೊಟ್ಟರು ಸಿಗರೇಟ್ ಕೊಟ್ಟರು ಅಂತ ಹೇಳ್ಬಿಟ್ಟು ನಾವು ಪ್ರಚಾರ ಮಾಡ್ತಾ ಇದಲ್ಲ ನಿಜವಾಗಲೂ ದೇವರು ನಿಮಗೆ ಖಂಡಿತವಾಗ್ಲೂ ಒಳ್ಳೇದು ಮಾಡಲ್ಲ ಖಂಡಿತವಾಗ್ಲೂ ನಾನು ಇದು ನನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ ನಿಮ್ಮ ನ್ಯೂಸ್ ಚಾನೆಲ್ ಅವರಿಗೆ ಖಂಡಿತವಾಗ್ಲೂ ಒಳ್ಳೆಯದಾಗಲ್ಲ ಖಂಡಿತವಾಗ್ಲೂ ನಿಮಗೂ ಒಂದು ಕೇಡುಗಾಲ ಬರುತ್ತೆ ನಿಮಗೂ ಒಂದು ಸಮಯ ಬರುತ್ತೆ ಆ ಸಮಯ ಭಾಳ ದೂರ ಇಲ್ಲ ತುಂಬ ಹತ್ತಿರದಲ್ಲಿದೆ ಏನಕ್ಕೆಪ್ಪ ಅಂದರೆ ಒಬ್ಬ ದೊಡ್ಡ ಸ್ಟಾರು ಒಬ್ಬ ದೊಡ್ಡ ಸ್ಟಾರ್ ಏನಾದರೂ ಅಳದ್ಬಿದ್ದರೆ ಹೇಗೆ ಅವನನ್ನು ಮತ್ತಷ್ಟು ಮಗದಷ್ಟು ಅವನನ್ನು ಆ ಒಂದು ಕೇಸಲ್ಲಿ ಸಿಕ್ಸ್ ಹಾಕೋಕ್ಕೆ ನೋಡ್ತಾ ಇದ್ದೀರ ಅಂದರೆ ನ್ಯೂಸ್ ಚಾನಲ್ ಅವರೇ ನಿಮಗೆ ನಿಮ್ಗೆ ಹೇಗೆ ಹೇಳಬೇಕು ಗೊತ್ತಾಗುತ್ತಲ್ಲ ನನಗೆ ಇರಲಿ ಸಮಯ ಬರುತ್ತೆ ಎಲ್ಲರೂ ಕೂಡ ಬಟ್ ನಾನೇನು ದರ್ಶನ್ ಸರ್ ಅಭಿಮಾನಿ ಅಲ್ಲ ಆದರೂ ಆ್ಯಸ್ ಎ ಒಬ್ಬ ಒಬ್ಬ ಕಾಮನ್ ಮ್ಯಾನಾಗಿ ನಾನೊಬ್ಬ ಈ ಜಸ್ಟ್ ಒಬ್ಬ ಕಾಮನ್ ಮ್ಯಾನಾಗಿ ಹೇಳ್ತಾ ಇದ್ದೀನಿ ಎಷ್ಟೊಂದು ಅನ್ಯಾಯ ಆಗ್ತದೆ ಇಲ್ಲ ದರ್ಶನ್ ಸರ್ಗೆ ಅಂತ ಇಷ್ಟೊಂದು ಅನ್ಯಾಯ ಆಗ್ತದೆ ನಿಜ ಹೇಳ್ಬೇಕಂದ್ರೆ ಈ ಅನ್ಯಾಯನ ಕೇಳೋಕ್ಕೆ ಯಾರೂ ಇಲ್ಲ ನಿಜ ಹೇಳ್ಬೇಕಂದ್ರೆ ಇಲ್ಲಿ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ದರ್ಶನ್ ಸರ್ಗೆ ಇಷ್ಟು ವರ್ಷವೂ ಇಷ್ಟು ದಿನವೂ ದರ್ಶನ್ ಸರ್ ಹೊರಗಡೆ ಇದ್ದಾಗೆ ಎಲ್ಲರೂ ಬೆಳೆ ಬೆಳೆಸ್ಕೊಂಡ್ರು ಎಲ್ಲರೂ ಅವರಿಂದ ಓಡಾಡಿದ್ರು ಡಿ ವಾಸು ಡಿ ವಾಸು ನಮ್ಮಣ್ಣ ನಮ್ಮಣ್ಣ ಅಂತ ಅಂದ್ಕೊಂಡು ಬಟ್ ಎಸ್ ಸೊ ಅವರು ಕೂಡ ಎದುರ್ಕೊಂಡಿದ್ದಾರೆ ಅನಿಸುತ್ತೆ ಬಹುಶಃ ಯಾರೂ ಮೀಡಿಯಾದಲ್ಲಿ ಬಂದು ಮಾತಾಡೋಕ್ಕೆ ಇಷ್ಟಪಡ್ತಾಯಿಲ್ಲ ಯಾರು ಓಪನ್ ಆಗಿ ಟಾಕ್ ಮಾಡೋಕೆ ಇಷ್ಟ ಇಲ್ಲ ಸೊ ಯಾರು ಕೂಡ ಓಪನ್ ಆಗಿ ಇಲ್ಲ ಏನಕ್ಕಪ್ಪ ಅಂದರೆ ಸೊ ಈ ಮೀಡಿಯಾದವರು ಒಂದಕ್ಕೆ ಎರಡನ್ನ ತೋರಿಸ್ತಾರೆ ಎರಡಕ್ಕೆ ನಾಲ್ಕು ನಾಲ್ಕು ಎಂಟನ್ನು ತೋರಿಸ್ಬಿಟ್ಟು ಇರೋದನ್ನು ಇಲ್ಲದೇ ಇರೋ ಹಾಗೆ ಇಲ್ದಿರೋದನ್ನು ಇದ್ದಾಗೆ ತೋರಿಸುವಂತ ಒಂದೇ ಒಂದು ಮಾಧ್ಯಮಪ್ಪ ಅಂದರೆ ಅದು ಮೀಡಿಯಾನೇ ಯಾಕೆಂದರೆ ಹಾಗಾಗಿ ಸೊ ಈ ಮೀಡಿಯಾದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಟಿ ಆರ್ ಪಿಗೋಸ್ಕರ ಏನು ಬೇಕೋ ಮಾಡ್ತಾರೆ ತಮ್ಮ ಹೆಂಡತಿ ಮಕ್ಕಳನ್ನ ಕೂಡ ಮಾರ್ಕೊಳ್ಳೋವಂಥ ಒಂದು ಸ್ಥಿತಿಗೆ ಹೇಳಿದಿರೋರು ಯಾರಪ್ಪ ಅಂದರೆ ಅದು ಮೀಡಿಯಾದವರು ಏಕೆಂದ್ರೆ ದರ್ಶನ್ ಸರ್ ಸೊ ಆ ಪರಪ್ಪ ಬಳ್ಳಾರಿಗೆ ಶಿಫ್ಟ್ ಆದಂತ ಸಂದರ್ಭದಲ್ಲಿ ಸೊ ಕೇವಲ ಒಂದು ಎಷ್ಟೋ ಜನ ಬೀದಿಲಿ ಅತ್ಯಾಚಾರ ಮಾಡ್ತಿದ್ದಾರೆ ನಮಗೆ ಕಾಣಿಸೋದ್ದು ತುಂಬಾ ಅಪರೂಪ ಇವಾಗೆ ನಮಗೆ ತುಂಬಾ ಅಪರೂಪದಲ್ಲಿ ಅಪರೂಪ ಕಾಣಿಸುತ್ತೆ ಅತ್ಯಾಚಾರಗಳು ಎಲ್ಲೋ ಒಂದು ಆಡ್ಲಿಟ್ಟು ಒಂದೆರಡು ಎರಡು ಮೂರು ಮಾತ್ರ ಪಬ್ಲಿಕ್ ಆಗ್ತವೆ ಅತ್ಯಾಚಾರಗಳು ಅದೇ ಎಲ್ಲ ಒಂದು ಕಡೆ ಹುಡುಗ ಹುಡುಗಿ ರೂಮಲ್ಲಿ ಮಾಡೋಂಥ ಅತ್ಯಾಚಾರಗಳು ಯಾರಿಗೂ ಗೊತ್ತಾಗಲ್ಲ ಅದೇನು ಒಪ್ಪಿಗೆಯಿಂದ ಮಾಡ್ತಾರೋ ಬಲವಂತವಾಗಿ ಮಾಡ್ತಾರೋ ಎಷ್ಟೋ ಕೊಲೆಗಳು ನಡೀತವೆ ಅದು ಗೊತ್ತೇ ಆಗೋಲ್ಲ ಎಷ್ಟೋ ಪಬ್ಲಿಕ್ ಆದಮೇಲೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಎಸ್ ಅಲ್ಲೊಂದು ಕೊಲೆ ಆಯಿತು ಅಲ್ಲೊಂದು ಅತ್ಯಾಚಾರ ಆಯಿತು ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಅದು ಪಬ್ಲಿಕ್ ಆದಮೇಲೆ ಗೊತ್ತಾಗುತ್ತೆ ಸೊ ಈ ಥರ ಪಬ್ಲಿಕ್ ಆಗದಿರುವಂಥ ಎಷ್ಟೋ ಕೇಸ್ಗಳು ಎಷ್ಟೋ ಬಡತನದ ಹೆಣ್ಮಕ್ಳು ಬ್ಯಾಂಗ್ಳೂರಲ್ಲಿ ಹೋಗಿ ಪಿ ಜಿಲಿ ವರ್ಕ್ ಮಾಡ್ತಾರಂಥ ಹೆಣ್ಮಕ್ಳು ತುಂಬ ಕಷ್ಟದ ಜೀವನ ಸಾಗಿಸ್ತಾ ಇದಾರೆ ತುಂಬ ತುಂಬ ಅವೆಲ್ಲ ತುಂಬ ಪ ತುಂಬ ಲೈಫ್ನ ಸ್ಪೈಲ್ ಮಾಡ್ಕೊತಾ ಇದ್ದಾರೆ ಲೈಫನ್ನ ವರ್ಷ್ ಮಾಡ್ಕೊತಾ ಇದ್ದಾರೆ ಸೊ ಈ ಥರ ಬಡತನದ ಹೆಣ್ಮಕ್ಳ ಮೇಲೆ ತುಂಬ ಶ್ರೀಮಂತರು ತುಂಬ ಬಳಸ್ಕೋತಾರೆ ತುಂಬ ರೇಪ್ ಮಾಡಿ ಬಿಸಾಕ್ತಾರೆ ಸೊ ಇವ್ರನ್ನ ಯಾರು ಕೇಳೋಕ್ಕಾಗಲ್ಲ ಸೊ ತುಂಬ ಇದೆ ರೀ ರಾಜ್ಯದಲ್ಲಿ ತೋರಿಸ್ತೀನಿ ತುಂಬ ಇದೆ ತೋರಿಸ್ತೀನಿ ಅಂದರೆ ಸೊ ಇದೆಲ್ಲ ಅದು ಯಾವುದನ್ನು ತೋರಿಸ್ತಾ ಇಲ್ಲ ಕೇವಲ ಓನ್ಲಿ ದರ್ಶನ್ ಸರ್ ಮೇಲೆ ಮಾತ್ರ ಫೋಕಸ್ ಮಾಡ್ತಿದ್ದಾರೆ ಆ ಇತ್ತೀಚೆಗೆ ಪರಪ್ಪನ ಗ್ರಹದಿಂದ ಬಂದಂಥ ದರ್ಶನ್ ಸರ್ ಸೊ ನನಗೆ ಅನಿಸುತ್ತೆ ಅಲ್ಲಿ ಟೀ ಕುಡಿಯುವಂಥವ್ರು ಅಥವಾ ಸಿಗರೇಟ್ ಸೇದೋಂಥರಲ್ಲಿ ನಾಲ್ಕು ಜನ ಇದ್ದರು ನಾಲ್ಕೋ ಮೂರು ಜನ ಇದ್ದರು ಸೊ ಅದು ಮೂರು ಜನನೂ ಬಿಟ್ಬಿಟ್ಟು ದರ್ಶನ್ ಸರ್ ಮಾತ್ರ ಬಳ್ಳಾರಿಗೆ ಶಿಫ್ಟ್ ಮಾಡಿದರು ಏನಕ್ಕೆ ಸೊ ಅವರು ತಪ್ಪು ಮಾಡಿದಾರಲ್ವಾ ಸೊ ಅವ್ರನ್ನೂ ಶಿಫ್ಟ್ ಮಾಡಬೇಕಾಗಿತ್ತಲ್ವಾ ಸೊ ಅವ್ರಿಗೆ ಮತ್ತೆ ರಾಜಾತಿಥ್ಯ ಮತ್ತೆ ಅವ್ರಿಗೆ ಅಲ್ಲೇ ಅದೇ ರಾಜ್ಯ ಮರ್ಯದೆ ಕೊಡ್ತಾರೆ ಅನ್ನೋ ಥರ ಆಯ್ತಲ್ವಾ ಸೊ ಯಾಕೆ ದರ್ಶನ್ ಸರ್ ಮೇಲೆ ಅಷ್ಟೊಂದು ಫೋಕಸ್ ಯಾಕೆ ದರ್ಶನ್ ಸರ್ ಮೇಲೆ ಅಷ್ಟೊಂದು ವೈಯಕ್ತಿಕ ದ್ವೇಷ ಅಷ್ಟೊಂದು ವಿರಸ ಅಷ್ಟೊಂದು ಅವ್ರನ್ನ ಹಾಳು ಮಾಡಬೇಕು ಅವ್ರನ್ನ ತುಳಿಬೇಕು ಅವ್ರಿಗೆ ಅವಮಾನ ಮಾಡಬೇಕನ್ನೋ ವಿಚಾರ ಆಮೇಲೆ ಇವ್ರು ಅಜಿತ್ ಸರ್ ಅಂತೂ ಇತ್ತೀಚೆಗೆ ತುಂಬ ಕೆಟ್ಟದಾಗಿ ಬಳಸ್ತಿದ್ದಾರೆ ಪದಗಳನ್ನು ಅದೆಲ್ಲ ಹೇಳಬಾರ್ದು ದನ ಇವನು ಅದು ಇದು ಅಂತ ಹೇಳ್ಬಿಟ್ಟು ಅಜಿತ್ ಸರ್ ಗೊತ್ತಿಲ್ಲ ನೀವು ನಿಮ್ಮ ಟಿ ಪಿಗೋಸ್ಕರ ಅಥವಾ ಏನು ಮಾಡ್ತಾ ಇದ್ರೆ ಗೊತ್ತಿಲ್ಲ ಸೊ ತುಂಬ ದೊಡ್ಡ ತಪ್ಪು ಇದೆಲ್ಲ ತುಂಬ ದೊಡ್ಡ ತಪ್ಪು ಯಾಕೆಂದರೆ ನೀವು ಇವತ್ತಿನ ದಿನ ದರ್ಶನ್ ಸರ್ ಒಳಗಡೆ ಇದ್ದಾರೆ ಸೊ ಅಪರಾಧಿನಲ್ಲ ಕೇವಲ ಆರೋಪಿಯಾಗಿ ದರ್ಶನ್ ಸರ್ ಒಳಗಡೆ ಹೋಗಿದ್ದಾರೆ ಖಂಡಿತವಾಗಲು ಒಂದಲ್ಲ ಒಂದು ದಿನ ಅವರೇನಾದರೂ ನಿರಾಪರಾಧಿಯಾಗಿ ಹೊರಗಡೆ ಬಂದ ಕಾಲಕ್ಕೆ ನಾನು ಹೇಳ್ತೀನಿ ಸತ್ಯವಾಗಲು ನೀವ್ಯಾರು ನೀವ್ಯಾರು ನಿಮ್ಮ ನೀವ್ಯಾರು ಇರೋಲ್ಲ ಸೊ ನಿಮ್ಮನ್ನು ಯಾರೂ ಬಿಡೋಲ್ಲ ನಾನು ದಯವಿಟ್ಟು ಹೇಳ್ತೀನಿ ಸಾಯವರೆಗೂ ಅಭಿಮಾನಿಗಳು ನಿಮಗೆ ಕ್ಷಮಿಸಲ್ಲ ಸಾಯವ್ರಿಗೆ ಹೇಳ್ತೀನಿ ಅಭಿಮಾನಿಗಳ ನಿಮ್ಮನ್ನ ಕ್ಷಮಿಸಲ್ಲ ಇದಂತೂ ಸತ್ಯ ಯಾಕೆಂದರೆ ನೀವು ಮಾಡಿರೋಂಥ ಪಾಪ ಕರ್ಮಗಳು ಒಂದ ಎರಡ ಹೇಳಿ ಪ್ರತಿದಿನ ಬೆಳಗ್ಗೆ ಆದರೆ ಬೇರೆ ನ್ಯೂಸ್ ಸಿಗಲ್ಲ ನೀವೇನು ಪ್ಲ್ಯಾನ್ ಮಾಡ್ತೀರಂದ್ರೆ ಬೇರೆ ನ್ಯೂಸ್ಗಳನ್ನು ಬೇರೆ ವಿಷಯಗಳನ್ನು ತೋರಿಸ್ಬೇಕನ್ನೋ ನೆಪದಲ್ಲಿ ಸುತ್ತಿ ಬಳಸಿ ಸುತ್ತಿ ಬಳಸಿ ದರ್ಶನ ವಿಷಯಕ್ಕೇ ಬರೋದು ನೀವು ನಾನು ನಾನು ರೀಸೆಂಟಾಗಿ ಒಂದು ನ್ಯೂಸ್ ನೋಡಿದೆ ರಿಪಬ್ಲಿಕ್ ಡೇ ಅಂತ ಹೇಳ್ಬಿಟ್ಟು ಯಾರೊಬ್ಬರು ನ್ಯೂಸ್ ರಿಪೋರ್ಟರು ಸೊ ಅವ್ರು ಏನು ಮಾಡ್ತಾ ಪಬ್ಲಿಕ್ ಪಬ್ಲಿಕ್ಕಲ್ಲೆಲ್ಲ ಓಡಾಡ್ತಾ ಇದಾರೆ ಸ್ಕೂಲ್ ಮಕ್ಕಳನ್ನ ವಯಸ್ಸಾದ ಅಜ್ಜ ಅಜ್ಜ ಅಂದಿರನ್ನ ಸೊ ಅಲ್ಲೆಲ್ಲ ತಿರುಗಾಡ್ತಕ್ಕಂಥ ಏನೂ ಗೊತ್ತಿಲ್ಲದರೋ ಮುಗ್ದ ರೈತರನ್ನ ಕೇಳ್ತಾ ಇದ್ದಾರೆ ಸೊ ಜೈಲಂದ್ರೆ ಹೆಂಗಿರಬೇಕು ದುಡ್ಡಿದವ್ರಿಗೊಂದು ದುಡ್ಡಿದವ್ರಿಗೊಂದ ಸೊ ದರ್ಶನ ಯಾವ ಇರೋ ನೀವು ಯಾವ ಇರೋಗಳ ಅಭಿಮಾನಿ ಈ ಥರ ಎಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ಏನಕ್ಕೆ ಬೇಕಿದೆ ಅಲ್ಲ ಏನಕ್ಕೆ ಬೇಕಿದ್ರಿಂದ ಏನು ಲಾಭ ಇದೆ ಹೇಳಿ ಸೊ ಇದರಿಂದ ಗೊತ್ತಾಗುತ್ತೆ ಕೇವಲ ಟಿ ಆರ್ ಪಿಗೋಸ್ಕರ ನಿಮ್ಮ ದುಡ್ಡುಗೋಸ್ಕರ ಸೊ ಗೊತ್ತಿಲ್ಲ ದುಡ್ಡು ಬೇಕಂದರೆ ಗೊತ್ತಿಲ್ಲ ನೀವು ಏನು ಮಾಡ್ತಾ ಮಾಡ್ತಾಯಿದ್ದೀರಂದ್ರೆ ತುಂಬ ನಮ್ಮ ದೇಶದಲ್ಲಿ ಹೆಣ್ಣು ಹಣ್ಣು ಮಣ್ಣು ಅಂತಂದರೆ ತುಂಬ ಗೌರವ ಐತಿ ಯಾಕಪ್ಪ ಅಂತಂತಂದರೆ ಹೆಣ್ಣನ್ನು ನಾವು ಪ್ರಕೃತಿ ಹೋಲಿಸ್ತಾ ಇದ್ದೀವಿ ಭಾರತ ಮಾತೆ ಅಂತಿದ್ದೀವಿ ಭೂತಾಯಿ ಅಂತಿದ್ದೀವಿ ಒಡಲ ಮಾತೆ ಅಂತಿದ್ದೀವಿ ಇನ್ನು ಮುಂತಾದ ಕಡೆ ಎಲ್ಲ ಪ್ರಕೃತಿಗೆ ವಿವಿಧ ವಿವಿಧ ವಿಭಾಗಕ್ಕೆ ಹೆಣ್ಣನ್ನು ಹೋಲಿಸ್ತಾ ಇದ್ದೀವಿ ಅಂತ ಗೌರವಿತವಾಗಿ ನಾವು ಹೆಣ್ಣನ್ನು ಕಾಣ್ತಾ ಇದ್ದೀವಿ ಅಂತ ಹೆಣ್ಣಿಗೆ ಅನ್ಯಾಯವಾದಾಗ ಆ ಹೆಣ್ಣಿನ ಪರ ಒಂದು ಧ್ವನಿಯನ್ನು ಎತ್ತದೆ ಆ ಹೆಣ್ಣನ್ನು ಇನ್ನೂ ಅವಮಾನಕ್ಕೆ ದೂಡಿಸುವಂತ ಈ ಅಂತ ಮಾಧ್ಯಮಗಳು ಅಂತ ಮಾಧ್ಯಮದವರು ಮತ್ತು ಅಂತ ವ್ಯಕ್ತಿಗಳು ಇನ್ನು ಈ ಸಮಾಜದಲ್ಲಿ ಇರುವುದು ನಮ್ಗೆ ದುರಾದೃಷ್ಟ ಅಂತೇಳಿ ಅನಿಸ್ತದೆ ಅಂತ ಹೆಣ್ಣಿನ ವಿಚಾರ ಬಂದಾಗ ರಾಮ ರಾವಣನನ್ನು ಕೊಂದಿದ್ದಾನೆ ಭೀಮ ದುರ್ಯೋಧನನ್ನು ಕೊಂದಿದ್ದಾನೆ ಅದರಂತೆ ರಾಮಾಯಣ ಮಹಾಭಾರತವೇ ನಡೆದೋಗಿದೆ ಹೆಣ್ಣಿನ ವಿಚಾರದಲ್ಲಿ ಅದರಂತೆ ಕೂಡ ಈ ಒಂದು ಪ್ರಕರಣವು ನಡೆದು ಹೋಗಿದೆ ಇಲ್ಲಿ ಯಾರು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಅದು ನಮಗೆ ಇನ್ನೂ ದೋಚೋದು ಮತ್ತು ಇನ್ನೂ ತಿಳಿಯೋದು ನಿಮ್ಮ ಮಾಧ್ಯಮದವರೇ ಕೂಡ ಕೋರ್ಟು ಕಾನೂನು ನೀವೇ ಎಲ್ಲ ಆಗಿಬಿಟ್ಟಿದ್ದೀರಿ ನೀವೇ ಒಂದು ಸ್ವಲ್ಪ ಇದು ಸರಿಯಾದ ಕೂಲಂಕುಶವಾಗಿ ತನಿಖೆಯ ನಂತರ ಇದು ಅಪರಾಧನೋ ಅಥವಾ ನಿರಪರಾಧಿನೋ ಅಥವಾ ಆರೋಪಿನೋ ಅಪರಾಧಿನೋ ಅಂತೇಳಿ ನೀವೇ ವ್ಯಕ್ತಪಡಿಸ್ಬೇಕು ಇದನ್ನು ನಾವು ಹೇಳಕ್ಕೆ ಸಾಧ್ಯ ಇಲ್ಲ ಇದರಂತೆ ಕೂಡ ಯಾವುದೇ ಸುಳ್ಳು ಮಾಹಿತಿಯನ್ನು ಹಬ್ಬಿಸುವುದು ಮತ್ತೆ ಯಾವ್ದಾದ್ರು ಒಂದು ಒಂದು ದ್ವೇಷ ಒಂದು ವೈಯಕ್ತಿಕ ತೇಜ ವಧೆಯನ್ನು ಮಾಡೋದು ನಿಲ್ಲಿಸಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡ್ಕೊತಿದ್ದೇನೆ ಈಗ ಈಗ ಸ್ವಾಮಿ ಅವರ ಬಗ್ಗೆ ನಾವು ಹೇಳಕ್ ಏನಪ್ಪ ಅಂತಂತಂದ್ರೆ ಈ ಹಿಂದೆ ಮಾಧ್ಯಮದವರು ಎಷ್ಟೋ ರಾಜ್ಯದಲ್ಲಿ ಕೊಲೆಗಳು ನಡೆದವು ಎಷ್ಟೋ ರೇಪ್ಗಳು ನಡೆದವು ಎಷ್ಟೋ ಅತ್ಯಾಚಾರಗಳದ್ದು ನಡೆದವು ಒಂದ್ರ ಬಗ್ಗೆನು ಧ್ವನಿ ಎತ್ತತೆ ಇರುವಂತ ಮಾಧ್ಯಮದವರು ಕೇವಲ ದರ್ಶನ್ ಅವರ ಪ್ರಕರಣವನ್ನ ಇಟ್ಟುಕೊಂಡು ಮತ್ತು ರೇಣುಕ ಸ್ವಾಮಿ ಅವರ ಒಂದು ಮನೆ ಕುಟುಂಬದವರನ್ನ ಮಾತಾಡಿಸುವುದಾಗಿರ್ಬೋದು ಸಮಾಜದಲ್ಲಿ ದರ್ಶನ್ ಅವರು ಕೆಟ್ಟ ವ್ಯಕ್ತಿ ಅಂತೇಳಿ ಬಿಂಬಿಸುವುದಾಗಿರ್ಬೋದು ಅವ್ರ ಅಭಿಮಾನಿಗಳನ್ನ ತೇಜವಧೆ ಮಾಡೋದಂತದ್ದಾಗಿರ್ಬೋದು ಅವರ ಅಭಿಮಾನಿಗಳನ್ನ ನಿಂದಿಸುವಂತಹ ಕೆಲಸ ಈ ಮಾಧ್ಯಮದವರು ಮಾಡ್ತಾ ಇದ್ದಾರೆ ಇದು ಯಾಕಂತಂದ್ರೆ ಇದ್ರ ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗ್ತದೆ ಇವರು ಮಾಡ್ತಿರುವುದು ಕೇವಲ ಟಿ ಆರ್ ಪಿಗೋಸ್ಕರ ಕೇವಲ ತಮ್ಮ ಪತ್ರಿಕಾ ಉದ್ಯಮ ಒಂದು ಬಿಸ್ನೆಸ್ಗೋಸ್ಕರ ಮಾಡ್ತಾ ಇದಾರೆ ಒಂದು ವ್ಯವಹಾರವಾಗ್ಬಿಟ್ಟಿದೆ ಪತ್ರಿಕೋದ್ಯಮ ಯಾವತ್ತೂ ವ್ಯವಹಾರವಾಗಬಾರ್ದು ಪತ್ರಿಕೋದ್ಯಮ ಒಬ್ಬ ಮಾರಾಟಗಾರ ಪತ್ರಿಕಾ ಉದ್ಯಮ ಒಬ್ಬ ಪತ್ರಿಕೋದ್ಯಮದ ಮಾರಾಟಗಾರ ಈ ನೂರು ಭಯೋತ್ಪಾದಕರಿಗೆ ಸಮ ಯಾರೋ ಯಾರೊಬ್ಬ ದೊಡ್ಡ ವ್ಯಕ್ತಿ ಹೇಳಿದ್ದ ಅಂತ ಅನ್ಸುತ್ತೆ ಎಲ್ಲೋ ಕೇಳಿದ್ದೀನಿ ಮತ್ತೆ ಅದರಂತೆ ಕೂಡ ತಾವು ಪತ್ರಿಕಾ ವೃತ್ತಿಯನ್ನ ನಾವು ಗೌರವಿಸ್ತೀವಿ ತಾವು ಗೌರವಿಸ್ಬೇಕು ಆ ಸ್ಥಾನದಲ್ಲಿ ಇದ್ಕೊಂಡು ನೀವೇನು ಹೇಳ್ಬೇಕು ಅದನ್ನೇ ಹೇಳ್ಬೇಕು ಸತ್ಯ ಸತ್ಯ ಯಾವುದು ಅಸತ್ಯ ಯಾವುದು ಅಂತೇಳಿ ಒಂದು ಎರಡು ಸಲನಾದ್ರೂ ಯೋಚನೆ ಮಾಡಿ ಹೇಳ್ಬೇಕು ತಮಗೆ ಬಾಯಿಗೆ ಬಂದಂಗೆ ಬರದೇ ಇರುವಂಥ ಶಬ್ದಗಳು ಬಳಸ್ತೇ ಇರುವಂತ ಶಬ್ದಗಳನ್ನು ಬಳಸಿ ಇನ್ನೂ ಅವಮಾನಕ್ಕೆ ಎಡೆ ಮಾಡಿಕೊಡ್ಬಾರ್ದಾಗಿ ಹೇಳ್ತಾ ಇದ್ದೀನಿ ಇನ್ನೂ ಮಾಧ್ಯಮದವರು ಏನೋ ದೊಡ್ಡ ಸಾಚ ಏನೂ ಅಲ್ಲ ಯಾಕಂತಂತಂದ್ರೆ ಈ ದಿವ್ಯಾ ವಸಂತ ಅವರು ಅಂತ ಹೇಳಿದ್ರು ಅವರು ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿ ಕ್ರಿಮಿನಲ್ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಅವರು ಕೂಡ ಈ ಒಂದು ಸೋ ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೋಲ್ ಆಗಿ ಇನ್ಯಾವುದೋ ರೀತಿ ಸ್ಥಿತಿಯಲ್ಲಿ ಹೋಗಿದ್ದಾರೆ ಅವ್ರ ಬಗ್ಗೆ ನೀವು ಒಂದೂವರೆ ದಿನೂ ಮಾಡ್ತಾ ಇಲ್ಲ ಯಾಕೆ ನಿಮ್ಮ ನಿಮ್ ಮಾಧ್ಯಮದವ್ರಂತ ಹೇಳ್ಕಿಸಿ ಅವ್ರನ್ನ ಬಿಡ್ತಾ ಇದ್ರ ಈಗ ಸತ್ತವನೇನ್ ಮಹಾತ್ಮ ಅನ್ನಲ್ಲ ಅಂತ ಅಮಾಯಕ ಹೆಣ್ಮಕ್ಳು ಹೆಣ್ಮಕ್ಳು ಸತ್ತೋದ್ರು ಅಂತ ಬೀದರ್ದಲ್ಲಿ ಅಹ್ ಒಂದು ಭಾಗ್ಯಶ್ರೀ ಭಂಡಾರಿ ಅಂತೇಳಿ ಅವ್ರ ಬಗ್ಗೆ ಒಂದನು ವರದಿ ಮಾಡ್ಲೇನೆ ನೀವು ಯಾಕೆ ಮಾಧ್ಯಮದವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ವಾ ಬೇರೆ ಯಾಕೆ ಅಂತವ್ ಏನು ಮಾಡ್ಬಾರ್ದಾ ಯಾಕೆ ಅಂಥವ್ರು ಮಾಡೋದ್ರಿಂದ ನಿಮ್ಗೆ ಟಿ ಆರ್ ಪಿ ಕಮ್ಮಿ ಆಗ್ತದ ಅದಕ್ಕೋಸ್ಕರನೇ ನೀವು ಅಂತ ಬಗ್ಗೆ ವಿಡಿಯೋ ಮಾಡಲ್ಲ ನೀವು ವಿಡಿಯೋ ಮಾಡ್ತಿರೋದು ಕೇವಲ ಹಿಡಿದು ಚೈತನ ದಶ ಅಲ್ಲಿ ಹೋದ ಇಲ್ಲಿ ಬಂದ ಆ ಟಿ ಶರ್ಟ್ ಹಾಕಿದ ಸಿಗ್ರೆಟ್ಸ್ ಇದ್ದದ ಆ ಎಣ್ಣೆ ಕುಡ್ದ ಅದು ಮಾಡ್ದ ಇದು ಇಲ್ಲ ಒಂದು ಟೀ ಗ್ಲಾಸ್ ಒಂದ್ ಕಪ್ ಟೀ ಒಂದ್ ಸಿಗ್ರೆಟ್ ವೈರಲ್ ಆದಷ್ಟು ಎಷ್ಟೋ ಹೆಣ್ಮಕ್ಳ ಮೇಲೆ ರೇಪ್ ಆಯ್ತು ಎಲ್ಲ ಆಯ್ತು ಕೊಲೆ ಆಯ್ತು ಅದ್ರ ಬಗ್ಗೆ ವರದಿ ಆಗ್ಲಿಲ್ಲ ಕೇವಲ ಒಂದು ಟೀ ಕಪ್ಪು ಮತ್ತೆ ಒಂದು ಸಿಗ್ರೆಟ್ ಇವು ವರದಿ ಆದಷ್ಟು ಎಷ್ಟೋ ಹೆಣ್ಮಕ್ಳ ಮೇಲೆ ರೇಪ್ ಆಯ್ತಲ್ಲ ಆ ಒಂದು ಪ್ರಕರಣಗಳು ವರದಿ ಆಗ್ಲೇ ಇಲ್ಲ ಯಾಕಪ್ಪ ಅಂತಂದ್ರೆ ಅವ್ರದ್ದು ವರದಿ ಮಾಡಿದ್ರೆ ನಿಮ್ಗೆ ಟಿ ಆರ್ ಪಿ ಏನ್ ಬರೋಲ್ಲ ದರ್ಶನ್ ಅವರು ಒಂದು ಟೀ ಕುಡಿದ್ರೆ ಟಿ ರೂಪಾಯಿ ಬರ್ತದೆ ಒಂದು ಸೀಕ್ರೆಟ್ ಸೇದ್ರು ಟಿ ಪಿ ಬರ್ತದೆ ಈ ಒಂದು ಬಿಸ್ನೆಸ್ಗೆ ನೀವು ಇಳಿದೀರಿ ಅಂತ ನಾನು ಈ ರೇಣುಕ ಸ್ವಾಮಿ ಅವ್ರ ಮನೆಗೆ ಹೋಗ್ಬಿಟ್ಟು ಹತ್ತು ಸಾವಿರ ರೂಪಾಯಿ ಕೊಟ್ಟೆ ಹದಿನೈದು ಸಾವಿರ ರೂಪಾಯಿ ಕೊಟ್ಟೆ ಎರಡು ಲಕ್ಷ ಕೊಟ್ಟೆ ಒಂದು ಲಕ್ಷ ಕೊಟ್ಟೆ ಅಂತ ಹೇಳ್ತಾ ಇದೇ ನೀವು ಏನ್ ಕೊಟ್ಟು ಬಂದಿದ್ರಲ್ಲ ನೀವು ಇದೇ ಎಷ್ಟೋ ಜನ ಹೆಣ್ಮಕ್ಳ ಮನೆ ಮೇಲೆ ರೇ ಹೆಣ್ಮಕ್ಳ ಮೇಲೆ ರೇಪ್ ಆಯ್ತಲ್ಲ ಅವ್ರ ಮನೆಗೆ ಹೋಗಿ ಒಂದ್ ರೂಪಾಯಿನಾದ್ರೂ ನೀವು ದಾನ ಮಾಡಿದ್ರ ಒಂದ್ ರೂಪಾಯಿನಾದ್ರೂ ಕೊಟ್ಟಿದರ ಯಾರು ಮನೆಗೆ ಹೋಗಿದ್ದೀರಾ ನೀವು ಮಾಧ್ಯಮದವರು ಅವ್ರ ಮನೆಗೆ ಹೋಗಿಸಿ ನಿಮ್ಮ ಮಗಳಿಗೆ ಈ ಥರ ಆಗ್ಬಿಡ್ತಲ್ಲ ನ್ಯಾಯ ಕೊಡಿಸ್ತೀವಿ ಅಂತೇಳಿ ಒಂದಿನವರದ್ರು ಅವರ ತಂದೆ ತಾಯಿ ದಿನ ಎಂಟ್ರಿ ಮಾಡಿದಾರ ಭಾಗ್ಯಶ್ರೀ ಭಂಡಾರಿ ಅಂತ ಕೇಸಿ ಈಗ ಇತ್ತೀಚೆಗೆ ರೇಪ್ ಆಯ್ತು ರೇಪ್ ಆ್ಯಂಡ್ ಮಾಡ್ರ ಆಯ್ತಲ್ಲ ಅವ್ರ ಮನೆಗೆ ಹೋಗಿಸಿ ಯಾವುದಾದ್ರೂ ಒಂದು ನೀವು ಪ್ರೋಗ್ರಾಮನ್ನು ಅನ್ನ ಮಾಡಿದರ ಅದನ್ನ ನೀವು ನೀವು ಎದೆ ಮುಟ್ಕೊಂಡು ಹೇಳಿ ನೀವು ಏನಾದರೂ ಸಮಾಜದಲ್ಲಿ ನೈತಿಕ ಕೆಲಸಗಳನ್ನು ನಾವು ಇನ್ನೂವಾದ್ರು ಉಳಿಸಿದ್ದೀವಿ ಇನ್ನೊಂದ್ರೂ ಮಾಡ್ತಾ ಇದ್ದೀವಿ ಅಥವಾ ನೈತಿಕ ದೃಷ್ಟಿಯಿಂದ ನಾವು ಇನ್ನೂ ಅದನ್ನೇ ಮಾತಾಡ್ತಾ ಇದ್ದೀವಿ ಅಂತ ಹೇಳಿ ಎದೆ ಹೇಳಿ ಆಮೇಲೆ ಈ ದರ್ಶನ್ ಅಭಿಮಾನಿಗಳಾಗಿರ್ಬೋದು ದರ್ಶನ್ ವ್ಯಕ್ತಿತ್ವ ಆಗಿರ್ಬೋದು ದರ್ಶನ್ ಫ್ಯಾಮಿಲಿ ಬಗ್ಗೆ ಕೆಟ್ಟದಾಗಿ ಮಾತಾಡುವಂತಾರೆ ಹೇಳಿ ನನ್ನ ಮಾತನ್ನ ಮುಗಿಸ್ತಿದ್ದೀನಿ ಇನ್ನೊಂದೇನೋ ಕೊನೆಗೆ ಹೇಳ್ಬೇಕಾಗಿತ್ತಪ್ಪ ಅಂತಂದ್ರ ಸತ್ತವನೇನೋ ಹ್ಮ್ ಮಹಾತ್ಮನ್ನಲ್ಲ ಅವನೊಬ್ಬ ಕಾಮಕ ಕಾಮಕ್ಕನ ಕಾಮಕ ದೃಷ್ಟಿಯಲ್ಲಿ ನೋಡ್ತಿದ್ದೇವೆ ಅದರಂತೇ